ಕೊಟ್ಟಹಳ್ಳಿ ಏನಿದೆ, ಸೊ ಅಲ್ಲಿರುವಂತಹ ಹೋಟೆಲ್ ಅಲ್ಲಿ ಈ ದುಷ್ಕೃತ್ಯ ಆಗಿರುವಂತದ್ದು. ಅನ್ನಪೂರ್ಣೇಶ್ವರಿ ಅನ್ನ ನೀಡುವಂತಹ ಜಾಗ ಹೋಟೆಲ್, ಇವತ್ತು ಈ ರೀತಿಯಾದಂತಹ ಕೃತ್ಯ ನಡೆಯೋದ್ರಿಂದ ಸಾರ್ವಜನಿಕರು ನೆಮ್ಮದಿಯಾಗಿ ಎಲ್ಲೂ ಓಡಾಡಕ್ ಆಗ್ತಾ ಇಲ್ಲ. ಇವತ್ತು ಜನಗಳು ಎಲ್ಲಿ ಓಡಾಡ್ಬೇಕು ಸ್ವಾಮಿ? ಇವ್ರು ಈ ರೀತಿ ಬ್ಲಾಸ್ಟ್ ಗಳು ಮಾಡ್ಕೊಂಡೋದ್ರೆ ಜನ ಎಲ್ಲಿ ಓಡಾಡ್ಬೇಕು? ಮನೆಯಲ್ಲೇ ಇರ್ಬೇಕೇನು? ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿರುವಂತಹ ಹೊತ್ತಲ್ಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 9 ವರ್ಷಗಳ ಬಳಿಕ ಒಂದು ಬಾಂಬ್ ಸ್ಫೋಟ ಆಗಿರುವಂತಹದ್ದು. ಅದು ಕುಂದಲಹಳ್ಳಿಯಲ್ಲಿರುವಂತಹ ರಾಮೇಶ್ವರಂ ಕೆಫೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಘಟನೆಯ ಬಳಿಕ ಸಿಲಿಕಾನ್ ಸಿಟಿ ಜನರು ಜನನಿಬಿಡ ಪ್ರದೇಶಕ್ಕೆ ಹೋಗೋದಕ್ಕೆ ನಿಜವಾಗ್ಲೂ ಕೂಡ ಯೋಚನೆ ಮಾಡುವಂತಹ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಮೇಶ್ವರಂ ಕೆಫೆ ಅನ್ನುವಂಥದ್ದು ಬೆಂಗಳೂರಿನಲ್ಲಿ ಒಟ್ಟು 4 ಬ್ರಾಂಚ್ ಇದೆ. ತುಂಬಾ ಪ್ರಸಿದ್ಧಿಯನ್ನ ಹೊಂದಿರುವಂತಹ ಹೋಟೆಲ್ಗಳಲ್ಲಿ ರಾಮೇಶ್ವರಂ ಕೆಫೆ ಕೂಡ ಒಂದು. ಸೊ ಈ ಒಂದು ರಾಮೇಶ್ವರಂ ಕೆಫೆಯ ಒಂದು ಕುಂದಲಹಳ್ಳಿ ಏನಿದೆ, ಸೊ ಅಲ್ಲಿರುವಂತಹ ಹೋಟೆಲ್ ಅಲ್ಲಿ ಈ ದುಷ್ಕೃತ್ಯ ಆಗಿರುವಂತದ್ದು. ಸದ್ಯ ನಾನೀಗ ಒಂದು ರಾಜಾಜಿನಗರದಲ್ಲಿರುವಂತಹ ರಾಮೇಶ್ವರಂ ಕೆಫೆ ಹೋಟೆಲ್ ಮುಂಭಾಗದಲ್ಲಿ ಇದ್ದೀನಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದೆ ಒಂದು ಹೋಟೆಲ್. 4 ಬ್ರಾಂಚ್ಗಳ ಪೈಕಿಯಲ್ಲಿ ಈ ಹೋಟೆಲ್ ಕೂಡ ಒಂದು. ಸೊ ಇದು ಸುತ್ತಮುತ್ತ ಮಲ್ಲೇಶ್ವರಂ ಆಗಿರ್ಬೋದು, ರಾಜಾಜಿನಗರ, ಎಲ್ಲಾ ಕಡೆಯಿಂದಲೂ ಕೂಡ ಇಲ್ಲಿಗೆ ಗ್ರಾಹಕರು ಬರ್ತಾರೆ. ಇವತ್ತು ಶನಿವಾರ ಇವತ್ತು ಕಾರ್ ಇಡೋಕ್ಕೂ ಕೂಡ ಜಾಗ ಇರ್ತಾ ಇರಲಿಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ಕ್ರೌಡ್ ಇರ್ತಾ ಇತ್ತು. ಎಲ್ಲೋ ನಿನ್ನೆ ಆದಂತಹ ಒಂದು ಘಟನೆಯಿಂದ ಸ್ವಲ್ಪ ಬರುವಂತಹ ಗ್ರಾಹಕರು ಕೂಡ ಆತಂಕದಲ್ಲಿದ್ದಾರೆ. ಹೀಗಾಗಿ ಇವತ್ತು ಎಂದಿನಂತೆ ಹೋಲಿಸ್ಕೊಂಡ್ರೆ ಇವತ್ತು ಕ್ರೌಡ್ ಬಹಳನೇ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಇದರ ಜೊತೆಯಲ್ಲಿ ಈಗ ಆಲ್ರೆಡಿ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ಈಗ ಎಚ್ಚೆತ್ತುಕೊಂಡಿರುವಂತದ್ದು. ನಿನ್ನೆ ಏನು ಅಪರಿಚಿತ ವ್ಯಕ್ತಿ ಒಂದು ಬ್ಯಾಗ್ ಅನ್ನ ತೆಗೆದುಕೊಂಡ್ಬಂದು ಬ್ಯಾಗ್ ಅನ್ನ ಇಟ್ಟು ಹೋಗಿದ್ದ. ಹೀಗಾಗಿ ಆ ಒಂದು ಬ್ಯಾಗ್ ನಲ್ಲಿ ಇದ್ದಂತ ಟಿಫನ್ ಬಾಕ್ಸ್ ಏನಿತ್ತು, ಆ ಟಿಫನ್ ಬಾಕ್ಸ್ ನಲ್ಲಿ ಈ ಒಂದು ಐಇಡಿ ಬಾಂಬ್ ಅನ್ನ ಇಟ್ಟಿದ್ದ. ಸೊ ಅದೇ ರೀತಿಯಲ್ಲಿ ಹೋಟೆಲ್ ಅಲ್ಲಿ ನೋಡಬಹುದು. ಸೊ ಯಾರೆಲ್ಲ ಗ್ರಾಹಕರು ಬರ್ತಾರಲ್ಲ, ಯಾರಾದ್ರೂ ಕೂಡ ಬ್ಯಾಗ್ ಗಳನ್ನ ತೆಗೆದುಕೊಂಡ್ ಬಂತು ಅಂತಂದ್ರೆ 10-15 ನಿಮಿಷಕ್ಕಿಂತ ಹೆಚ್ಚಿನ ಕಾಲ ಒಂದು ಬ್ಯಾಗ್ ಅನ್ನ ಏನಾದ್ರೂ ಕೂಡ ಅವ್ರ ಜೊತೆಲಿದ್ರೆ ಪರವಾಗಿಲ್ಲ. ಸೊ ಅದನ್ನ ಹೊರತುಪಡಿಸಿ ಯಾರಾದ್ರೂ ಒಂದು ಕಡೆ ಅವ್ರು ಇಟ್ಟಿದ್ರೆ ಅದನ್ನ ಅಬ್ಸರ್ವ್ ಮಾಡೋದಕ್ಕೆ ಅಂತೇಳಿ ಸಾಕಷ್ಟು ಒಂದು ಸ್ಟಾಫ್ ಗಳನ್ನ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರೆಕ್ರೂಟ್ ಮಾಡಿದ್ದಾರೆ. ಜೊತೆಗೆ ಇರುವಂತ ಸ್ಟಾಫ್ ಗಳಿಗೂ ಕೂಡ ಅಲರ್ಟ್ ಮಾಡಿದ್ದಾರೆ. ಯಾರು ಕೂಡ ಅಷ್ಟೇ ಯಾವ್ದಾದ್ರು ಒಂದು ಬ್ಯಾಗ್, ಒಂದು ವಸ್ತು, ಒಂದು ಟಿಫನ್ ಬಾಕ್ಸ್ ಈ ತರದ್ದು ಏನಾದ್ರೂ ಇಟ್ಟಿದ್ರು ಕೂಡ ಅದರಲ್ಲೂ ಟಿಫನ್ ಬಾಕ್ಸ್ ಹೋಟೆಲ್ಗಳಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಯಾವುದೇ ಅನುಮಾನಗಳು ಬರೋದಿಲ್ಲ, ಯಾರೋ ಪಾರ್ಸಲ್ ತೆಗೆದುಕೊಂಡು ಬಂದಿರಬಹುದು ಅನ್ಕೊಬಹುದು. ಹೀಗಾಗಿ ಅದ್ರ ಬಗ್ಗೆಯೂ ಕೂಡ ಯಾರು ಕೂಡ ನಿರ್ಲಕ್ಷ್ಯ ವಹಿಸಬಾರ್ದು, ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳಿ ಈಗ ಆಲ್ರೆಡಿ ಸೂಚನೆಯನ್ನ ಮ್ಯಾನೇಜ್ಮೆಂಟ್ ವತಿಯಿಂದ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಸ್ಥಳೀಯ ಪೊಲೀಸರು ಕೂಡ ಈಗ ಈ ಒಂದು ಸ್ಪಾಟ್ ಏನಿತ್ತು ಆ ಸ್ಪಾಟ್ ನ ಹೊರತುಪಡಿಸಿ ಎಲ್ಲೆಲ್ಲಿ ಬ್ರಾಂಚ್ ಗಳಿದೆ, ಸಾರ್ವಜನಿಕವಾದಂತಹ ಸ್ಥಳಗಳಿದೆ ಅಲ್ಲೆಲ್ಲವೂ ಕೂಡ ಅಲರ್ಟ್ ಆಗಿರುವಂತದ್ದು. ಸೊ ಒಂದಷ್ಟು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನ ಸಾಕಷ್ಟು ಜನ ಗ್ರಾಹಕರು ಈಗ ಆಲ್ರೆಡಿ ಇರುವಂತದ್ದು ಹೋಟೆಲ್ ನಲ್ಲಿ. ನಮ್ಮ ಜೊತೆ ಒಬ್ರು ಗ್ರಾಹಕರು ಕೂಡ ಇದ್ದಾರೆ. ಸರ್, ಈಗ ನಿನ್ನೆ ನಡೆದಂತ ಘಟನೆ, ಅದು ಬೆಂಗಳೂರಿನ ನಾಗರಿಕರಾಗಿ ಏನ್ ಹೇಳ್ತೀರಿ ಸರ್? ಸರ್, ನಿನ್ನೆ ನಡೆದಿರುವಂತ ಘಟನೆ ನಿಜವಾಗ್ಲೂ ಕೂಡ ಖಂಡನೀಯ. ಯಾಕಂತಂದ್ರೆ ಇವತ್ತು ಯಾರು ಈ ಕಿಡಿಗೇಡಿ ಕೃತ್ಯವನ್ನ ಮಾಡಿದ್ದಾರೆ? ಯಾಕಂದ್ರೆ ಒಂದು ಅನ್ನಪೂರ್ಣೇಶ್ವರಿ ಅನ್ನ ನೀಡುವಂತಹ ಜಾಗ ಹೋಟೆಲ್, ಯಾಕಂದ್ರೆ ಎಷ್ಟೋ ಸಾವಿರಾರು ಜನಕ್ಕೆ ಹೊಟ್ಟೆ ತುಂಬಿಸುತ್ತೆ ಮತ್ತೆ ಎಷ್ಟೋ ಕುಟುಂಬಗಳ ಜೀವನ ನಡೀತಾ ಇರೋಂತಹ ಜಾಗದಲ್ಲಿ ಇವತ್ತು ಇವರು ಅದನ್ನೇನು ಅದು ಬಾಂಬ್ ಇಟ್ಟಿದ್ದಾರೆ, ಏನ್ ಇಟ್ಟಿದ್ದಾರೆ ಅನ್ನೋದು ಇನ್ನ ಕ್ಲಿಯರಿಟಿ ಪೊಲೀಸ್ ಅವ್ರು ಹೇಳಬೇಕು. ಆದ್ರೆ ಐಇಡಿ ಓಕೆ ಟಿಫನ್ ಬಾಕ್ಸ್ ಏನ್ ಇಟ್ಟಿದ್ದಾರೆ ಒಟ್ಟು ಬ್ಲಾಸ್ಟ್ ಆಗಿದೆ. ಇಂತಹ ಕಿತ್ತೋದವರು, ಇಂತಹ ಕಿಡಿಗೇಡಿಗಳು, ಇಂತಹ ದುರಹಂಕಾರಿಗಳು, ಇಂತಹ ಅಹಂಕಾರಿಗಳಿಂದ ಇವತ್ತು ಈ ರೀತಿಯಾದಂತಹ ಕೃತ್ಯ ನಡೆಯೋದ್ರಿಂದ ಸಾರ್ವಜನಿಕರು ನೆಮ್ಮದಿಯಾಗಿ ಎಲ್ಲೂ ಓಡಾಡಕ್ ಆಗ್ತಾ ಇಲ್ಲ, ನೆಮ್ಮದಿಯಾಗಿ ಎಲ್ಲೂ ಬಂದು ಏನು ತಿನ್ನಕ್ ಆಗ್ತಾ ಇಲ್ಲ. ಯಾಕಂದ್ರೆ ಕುಟುಂಬ ನೋಡಿ, ನೀವು ನೋಡಿರ್ಬೋದು ಎಷ್ಟೋ ಪಾಪ ಕುಟುಂಬಗಳು, ವಯಸ್ಸಾದವ್ರು ಕರ್ಕೊಂಡ್ ಬಂದಿದ್ದಾರೆ, ಹೆಣ್ಮಕ್ಳು ಕರ್ಕೊಂಡ್ ಬಂದಿದ್ದಾರೆ, ಮಕ್ಳುಗಳು ಕರ್ಕೊಂಡ್ ಬಂದಿದ್ದಾರೆ, ಇವರೆಲ್ಲ ಮತ್ತೆ ಯಾವ ಧೈರ್ಯದಲ್ಲಿ ಓಡಾಡ್ಬೇಕಾಗಿತ್ತೆ? ಹಾಗಾಗಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತಕ್ಷಣದಲ್ಲೇ ಅವನ್ ಯಾವನಾದ್ರೂ ಆಗಿರ್ಲಿ ತಕ್ಷಣದಲ್ಲೇ ಬಂಧಿಸಿ ಅವನ್ನ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಒಳಪಡಿಸ್ಬೇಕು. ಇದರಿಂದ ಯಾರು ಕಾಣದ ಕೈಗಳಿದಾರೋ ಅಂತವ್ರನ್ನ ತಕ್ಷಣದಲ್ಲೇ ಹಿಡಿಬೇಕು, ಬಂಧಿಸ್ಬೇಕು ಅಂತ ಆಗ್ರಹ ಮಾಡ್ತೀನಿ. ಯಾಕಂತಂದ್ರೆ ಇವತ್ತು ಜನಗಳು ಎಲ್ಲಿ ಓಡಾಡ್ಬೇಕು ಸ್ವಾಮಿ? ಹೋಗೋದೆ ಪಾಪ ಅವ್ರಿಗೆ ಏನೋ ಒಂದು ಫ್ಯಾಮಿಲಿ ಜೊತೆ ಊಟ ಗೀಟ ತಿನ್ನಕ್ಕಂತ ಹೋಟ್ಲಿಗೆ ಬರ್ತಾರೆ, ಏನೋ ಒಂದು ಎಂಟರ್ಟೈನ್ಮೆಂಟ್ ಅಂದ್ರೆ ಚಿತ್ರಮಂದಿರಕ್ಕೆ ಹೋಗ್ತಾರೆ, ಅಥವಾ ಇನ್ನೊಂದೇನಾದ್ರು ಸ್ವಲ್ಪ ಓಡಾಡ್ಬೇಕಂದ್ರೆ ಯಾವ್ದಾದ್ರು ಪ್ರವಾಸಿ ತಾಣಗಳಿಗೆ ಹೋಗ್ತಾರೆ. ಇವ್ರು ಈ ರೀತಿ ಬ್ಲಾಸ್ಟ್ ಗಳು ಮಾಡ್ಕೊಂಡೋದ್ರೆ ಜನ ಎಲ್ಲಿ ಓಡಾಡ್ಬೇಕು? ಮನೇಲೇ ಇರ್ಬೇಕೇನು? ಹಾಗಾಗಿ ಆ ಈ ಕೃತ್ಯ ಮಾಡುವಂತ ಕಿಡಿಗೇಡಿಗಳಿಗೆ ನೇರವಾದಂತ ಎಚ್ಚರಿಕೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕೊಡಬೇಕು. ಯಾಕಂತಂದ್ರೆ ಇಂಥವ್ರಿಗೆ ಸರಿಯಾದ ರೀತಿ ಇಂಥವ್ರಿಗೆ ನನ್ನ ಪ್ರಕಾರ ಗಲ್ಲು ಶಿಕ್ಷೆನೇ ಆಗ್ಬೇಕು. ಇನ್ನೊಬ್ರು ಪ್ರಾಣನ ಸುಲಭವಾಗಿ ತೆಗಿಬಹುದು ಅಂತ ಅನ್ಕೊಳ್ಳೋ ಇಂಥವ್ರಿಗೆ ನೇರವಾಗಿ ಯಾರನ್ನು ಈ ರೀತಿ ಬ್ಲಾಸ್ಟ್ಗಳನ್ನು ಇನ್ನೊಂದು ಮಾಡೋರಿಗೆ ನೇರವಾಗಿ ಗಲ್ಲು ಶಿಕ್ಷೆಯನ್ನೇ ಅನೌನ್ಸ್ಮೆಂಟ್ ಮಾಡಬೇಕು. ಇಲ್ಲಾಂತಂದ್ರೆ ಇವ್ರಿಗೆ ಬುದ್ಧಿ ಬರಲ್ಲ. ಇವ್ರನ್ನ ಅರೆಸ್ಟ್ ಮಾಡ್ತಾರೆ, ಹೋಗಿ ಅವ್ರಿಗೆ ಊಟ ಉಪಚಾರ ಎಲ್ಲ ಹಾಕಿ ವರ್ಷಾನ್ಗಟ್ಲೆ ಅವ್ರಿಗೆ ಐ ಸೆಕ್ಯೂರಿಟಿ ಕೊಟ್ಟು ಇವತ್ತು ನಾವು ನೋಡಿರ್ಬೋದು ಮುಂಬೈ ಬ್ಲಾಸ್ಟ್ ಆದಾಗ ಅಲ್ಲಿರೋ ಕಿಡಿಗೇಡಿಯನ್ನ ಹಿಡಿದು ಕಸಬ್ ಓಎಸಿಯನ್ನ ಹಿಡಿದ್ಬಿಟ್ಟು ಏನ್ ಮಾಡಿದ್ರು?
ವರ್ಷಾನುಗಟ್ಟಲೆ ಅವನಿಗೆ ಸಮೃದ್ಧಿಯಾದಂತ ಊಟ ಹಾಕಿ ಒಳ್ಳೊಳ್ಳೆ ಬಿರಿಯಾನಿ ಗಿರಿಯಾನಿ ಎಲ್ಲ ಹಾಕಿ ಅವ್ನಿಗೆ ಹೈ ಸೆಕ್ಯೂರಿಟಿ ಕೊಟ್ಟು ಕೋಟ್ಯಾಂತರ ರೂಪಾಯಿ ಹಣ ಯಾರ್ದು ನಷ್ಟ ಆಗಿದ್ದು? ಜನಗಳ ತೆರಿಗೆ. ಹಾಗಾಗಿ ಇಂತಹ ಕಿಡಿಗೇಡಿಗಳನ್ನು ನೇರವಾಗಿ ಯಾರು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಈ ರೀತಿ ಬ್ಲಾಸ್ಟ್ಗಳನ್ನು ಮಾಡಿ ಬಾಂಬ್ಗಳನ್ನಿಟ್ಟು ಜನಗಳ ಜೀವದ ಜೊತೆ ಆಟ ಆಡ್ತಾರೆ ಅಂಥವ್ರಿಗೆ ನೇರವಾಗಿ ಗಲ್ಲು ಶಿಕ್ಷೆ ಅಂತ ಹೇಳಿ ಸರ್ಕಾರ ಅನೌನ್ಸ್ಮೆಂಟ್ ಮಾಡಬೇಕು, ಮತ್ತು ಪೊಲೀಸ್ ಇಲಾಖೆ ಕೂಡ ಇಂಥವ್ರಿಗೆ ಸೂಕ್ತವಾದಂತಹ ಕ್ರಮ ಕೈಗೊಳ್ಬೇಕು. ಇಂತಹ ಕೃತ್ಯ ಮಾಡೋರಿಗೆ ಶೂಟೌಟ್ ಸ್ಪಾಟಲ್ಲೇ ಶೂಟೌಟ್ ಮಾಡಬೇಕು. ಹೇಳಿದ್ರಲ್ಲ, ಇದು ಗ್ರಾಹಕರೊಬ್ಬರು ಹೇಳ್ತಾ ಇರುವಂಥದ್ದು, ಏನೋ ಒಂದು ನೆಮ್ಮದಿಗೋಸ್ಕರ ಒಂದು ಹೊಟ್ಟೆ ಊಟ ಮಾಡೋಕ್ಕೋಸ್ಕರ ಹೋಟೆಲ್ಗೆ ಸಾರ್ವಜನಿಕರು ಬರ್ತಾರೆ, ಮಕ್ಕಳು ಮರಿ ವಯಸ್ಸಾದವರು ಎಲ್ಲರೂ ಕೂಡ ಬರ್ತಾರೆ. ಅಂತಹ ಒಂದು ಜಾಗಗಳನ್ನು ಇಂತಹ ಕ್ರಿಮಿಗಳು ಟಾರ್ಗೆಟ್ ಮಾಡ್ತವೆ ಅಂತಂದರೆ, ಅಂದರೆ ಅಮಾಯಕ ಜನರ ಪ್ರಾಣವನ್ನು ತೆಗೆಯೋದಕ್ಕೆ ಇಂಥವ್ರು ಹೊರಟಿದ್ದಾರೆ ಅಂತಂದರೆ ಅವರ ಪ್ರಾಣ ಕೂಡ ಯಾರಿಗೂ ಕೂಡ ಬೇಕಾಗಿಲ್ಲ. ಸರ್ಕಾರಗಳು ಇಂಥವ್ರನ್ನ ಬಂಧಿಸಿ ತನಿಖೆ ಪನಿಖೆ ಅಂತೆಲ್ಲ ಮಾಡಿ ಒಂದಷ್ಟು ನಮ್ಮ ತೆರಿಗೆ ದುಡ್ಡನ್ನು ವೇಸ್ಟ್ ಮಾಡೋ ಬದಲಿಗೆ ಅವರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು. ಆಗ ಬೇರೆ ಯಾರು ಈ ಥರ ಅಮಾಯಕ ಜನರ ಪ್ರಾಣ ಜೊತೆ ಆಟ ಆಡೋಕೆ ಹೋಗ್ತಾರಲ್ಲ ಅಂಥವ್ರಿಗೆ ಒಂದು ಬುದ್ಧಿ ಬರುತ್ತೆ. ಅಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ ಸರ್. ನಿನ್ನೆ ಘಟನೆ ತಮಗೆ ಗೊತ್ತಿದೆ, ಸಾರ್ವಜನಿಕರಾಗಿ ತಾವೇನು ಹೇಳ್ತೀರಿ ಸರ್, ಇಂಥ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಈ ರೀತಿಯಾಗಿ ಬಾಂಬ್ ಬ್ಲಾಸ್ಟ್ಗಳು ಮಾಡ್ತಾರೆ ಅಂತಂದಾಗ ಸಾರ್ವಜನಿಕರಾಗಿ ತಮಗೇನಿಸುತ್ತೆ ಸರ್? ಇದು ಭಾಳ ಒಳ್ಳೇದಲ್ಲ ಸರ್. ಆ್ಯಕ್ಚುಲಿ ಜನಗಳು ನಿಜವಾಗ್ಲೂ ತಾವು ತಮ್ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತ ತಿಳ್ಕೊಬೇಕು. ಅಕ್ಕ ತಮ್ಮ ಅಣ್ಣ ತಂಗಿ ಜನಗಳು ವಾಸಿಸ ಜನ ಇವರು ಮಧ್ಯದಿಂದಲೇ ಅವ್ರ ತಂದೆ ತಾಯಿಗಳು ಶಿಕ್ಷಣ ಕೊಡಬೇಕು. ಏನಾಗತ್ತಿದೋ ಅಂದರೆ ಕೆಲವೊಂದ್ಸತಿ ಕೆಲಸಗಳಿಲ್ಲದಾಗ ಬೇರೆಯವ್ರ ಆಸೆಯಿಂದ ದುಡ್ಡಿನ ಆಮಿಷದಿಂದ ಇದು ಮಾಡೋ ಥರ ಇರುತ್ತೆ. ದಯವಿಟ್ಟು ಇದು ಮಾಡೋದು ಭಾಳ ಒಳ್ಳೇದಲ್ಲ. ಇದು ಒಳ್ಳೆ ಹೋಟ್ಲು, ನಮಗೂ ನಿನ್ನೆ ಟಿ ವಿಯಲ್ಲಿ ನೋಡಿ ಭಾಳ ಬೇಜಾರಾಗೋಯ್ತು. ಜನ ಬರೋದಕ್ಕೆ ಹೆದರ್ತಾರೆ, ಸೊ ಅದು ದಯವಿಟ್ಟು ತಡಿಬೇಕಂತ ನಮ್ಮ ಅನಿಸಿಕೆ. ಈಗ ತಮ್ಮ ಪ್ರಕಾರ ಈ ಸರಿಯಾದಂಥ ಶಿಕ್ಷಣ ನೀಡದೇ ಇರುವಂಥದ್ದು ಪಡೆದೇ ಇರುವಂಥವ್ರು ಈ ರೀತಿ ಕೃತ್ಯಗಳಿಗೆ ಹೋಗ್ತಾರೆ ಅನ್ನೋದು ನಿಜ ಅಲ್ವಾ ಸರ್? ಡೆಫಿನೆಟಾಗಿ ಅದೇ ಅಲ್ಲ, ದುಡ್ಡಿನ ಆಸೆಗೂ ಹೋಗೋ ಜನನೇ ಇದು. ಯಾರು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿಂದನೂ ಇರ್ಬೋದು, ಹೊರಗಡೆಯಿಂದನೂ ಇರ್ಬೋದು, ಯಾವ ಥರ ಮನುಷ್ಯನ ಜೀವನ ಇವಾಗ ಕಷ್ಟ, ಭಾಳ ಕಷ್ಟ ಇದೆ. ಬಟ್ ಏನಂದರೆ ಈ ಥರ ಮಾಡೋದು ಒಳ್ಳೇದಲ್ಲ. ಅವರು ತಿಳ್ಕೊಬೇಕು, ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ತಿಳ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಸೊ ಇದಿಷ್ಟು ಮತ್ತೊಬ್ಬರು ಈ ಒಂದು ಹೋಟೆಲ್ ಬಂದಂಥ ಗ್ರಾಹಕರು ಹೇಳ್ತಾ ಇರುವಂಥದ್ದು, ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಇದಿಷ್ಟೇ. ಯಾರು ನಮ್ಮಂತೆ ಇನ್ನೊಬ್ಬರ ಪ್ರಾಣ ಕೂಡ ಬಹಳ ಇಂಪಾರ್ಟೆಂಟು, ಪ್ರಾಮುಖ್ಯತೆ ಇರುತ್ತೆ. ಸೊ ಆ ರೀತಿಯಾಗಿ ಜೊತೆಗೆ ಯಾರು ಶಿಕ್ಷಣವನ್ನು ಪಡೆದಿರಲ್ಲ, ಸೊ ಅಂಥವ್ರು ಈ ರೀತಿಯಾದಂಥ ಕೃತ್ಯಗಳಿಗೆ ಕೈ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಈ ರೀತಿಯಾದಂಥ ಕೃತ್ಯವನ್ನು ಮಾಡಿದಂಥವ್ರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು, ಅದೊಂದೇ ಉತ್ತರ ಅನ್ನುವಂಥ ಒಪಿನಿಯನ್ನು ಗ್ರಾಹಕರು ಕೊಡ್ತಾ ಇರುವಂಥದ್ದು. ಈ ಘಟನೆ ಬಳಿಕ ರಾಮೇಶ್ವರಂ ಹೋಟೆಲ್ ಏನಿದೆ, ಸೊ ಅಲ್ಲಿನ ಸಿಬ್ಬಂದಿ ಜೊತೆಗೆ ಅಲ್ಲಿನ ಆಡಳಿತ ಮಂಡಳಿ ಕೂಡ ತುಂಬ ಅಲರ್ಟ್ ಆಗಿದೆ. ಒಂದಷ್ಟು ಬರುವಂಥ ಗ್ರಾಹಕರ ಸೇಫ್ಟಿ ಬಗ್ಗೆಯೂ ಕೂಡ ಒಂದಷ್ಟು ಮೆಸೇಜ್ಗಳನ್ನು ತೆಗೆದುಕೊಳ್ತಾ ಇದೆ. ಗ್ರಾಹಕರು ಕೂಡ ಅಷ್ಟೇ, ತಾವು ಹೋದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಕೂಡ ಅಕ್ಕಪಕ್ಕದಲ್ಲಿ ಅನುಮಾನಾಸ್ಪದ ವಸ್ತುಗಳಿದ್ರೆ, ಯಾವ್ದಾದ್ರೂ ಅನುಮಾನ ಬರುವಂಥ ರೀತಿಯಲ್ಲಿ ಯಾರಾದ್ರೂ ವ್ಯಕ್ತಿಗಳಿದ್ರೆ ಅದನ್ನು ಮ್ಯಾನೇಜ್ಮೆಂಟ್ಗೆ, ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಅಥವಾ ಪೊಲೀಸವ್ರಿಗೆ ತಿಳಿಸುವಂಥದ್ದು ಒಳ್ಳೆಯದು. ಇದರಿಂದ ನಮ್ಮ ನಿಮ್ಮ ಸುರಕ್ಷತೆಯು ಕೂಡ ನಾವು ಕೂಡ ಕೈ ಜೋಡಿಸ್ದಂಗೆ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.